ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 100. ಈ ವಿಷಯದ ವಾಸ್ತವದ ಬಗ್ಗೆ ಹಾಗೂ ದೇವರಿಂದ ಆಯ್ಕೆಯಾಗಿ ಆತನ ಕೃಪೆಗೆ ಪಾತ್ರರಾಗಿರುವವರ ಬಗ್ಗೆ ಯಾರು ತಪ್ಪು ಹೊರಿಸಾರು? ನಮ್ಮ ಉದ್ದೇಶರಹಿತ ಬಲಹೀನತೆಗಳಿಗಾಗಿ ಕೊರತೆಗಳಿಗಾಗಿ ನಮ್ಮನ್ನು ಯಾರು ಖಂಡಿಸಾರು? ಇದಕ್ಕೆ ನಾವು ಹೀಗೆ ಉತ್ತರಿಸುತ್ತೇವೆ, ನಮಗಾಗಿ ಪ್ರಾಣ ಕೊಟ್ಟ ಈ ಕ್ರಿಸ್ತನು ಹೌದು, ಆತನು ಪುನರುತ್ಥಾನಗೊಂಡದ್ದು ನಮ್ಮ ಪ್ರತಿನಿಧಿಯಾಗಿ ಪರಲೋಕಕ್ಕೆ ಏರಿ ಹೋಗಿದ್ದಾನೆ ಮತ್ತು ನಮ್ಮ ಎಲ್ಲ ಅಪರಾಧಗಳನ್ನು ಮರೆಮಾಡುವಂತೆ ಆತನು ನಮ್ಮ ಸಲುವಾಗಿ ತನ್ನ ಅರ್ಹತೆಯನ್ನು ಅನ್ವಯಿಸಿದ್ದಾನೆ. ರೋಮಾಪುರ 8:34. ನಮ್ಮ ಮತ್ತು ದೇವರ ನಡುವಣ ಪ್ರೀತಿಯ ಮಧ್ಯೆ ಏನಾದರೂ ಪ್ರವೇಶಿಸಿ ನಮ್ಮನ್ನು ದೇವರ ಪ್ರೀತಿಯಿಂದ ಅಥವಾ ಕ್ರಿಸ್ತನ ಪ್ರೀತಿ ಮತ್ತು ಕರುಣೆಗಳಿಂದ ಅಗಲಿಸಬಹುದೆಂಬ ಒತ್ತಡವು ಇನ್ನೂ ಇದ್ದೇ ಇದೆ. ಈ ರೀತಿಯ ಒತ್ತಡದಿಂದ ನಮ್ಮ ವಿಶ್ವಾಸ ಮತ್ತು ಭವಿಷ್ಯಗಳು ಒಡೆದು ನಾಶವಾಗಿ ನಮ್ಮ ಆಧಾರವಾದ ನೂತನ ಸೃಷ್ಟಿಯ ಹಾಳಾಗುವುದಲ್ಲದೆ ಹಾಳಾಗುವುದಿಲ್ಲವೋ, ಇದಕ್ಕೆ ನಾವು ವ್ಯತಿರಿಕ್ತವಾದ ಉತ್ತರವನ್ನು ನೀಡುತ್ತೇವೆ. ಕ್ರಿಸ್ತನಿಗೆ ನಮ್ಮ ಮೇಲೆ ಅಧಿಕಾರದ ಪ್ರೀತಿಯುಂಟು, ಇಲ್ಲವಾದಲ್ಲಿ ಆತನು ನಮ್ಮನ್ನು ವಿಮೋಚಿಸಿದ್ದಿಲ್ಲ. ಆತನ ಎಲ್ಲ ವ್ಯವಹಾರಗಳು ಪ್ರೀತಿ ಭರಿತವಾಗಿದ್ದು ನಮ್ಮನ್ನು ಅದರಿಂದ ಅಗಲಿಸುವ ಅವಕಾಶಗಳನ್ನು ನಾವೆಂದಿಗೂ ನೀಡಬಾರದು. ಸಂಕಟಗಳು ಬಂದಲ್ಲಿ ನಮಗೆ ನೆರವು ನೀಡುವ ದೇವರ ಬಳಿ ಅವು ನಮ್ಮನ್ನು ನಡೆಸುವ ಅವಕಾಶ ಮಾಡಿಕೊಡಬೇಕು. ದುರವ್ಯವಸ್ಥೆ, ಹಿಂಸೆ, ಬಲಾತ್ಕಾರ, ದಾರಿದ್ರ್ಯ ಅಥವಾ ಬೇರೆ ಯಾವ ಗಂಡಾಂತರಗಳು ನಮಗೆ ಎರುಗಿ ಬಂದಲ್ಲಿ ಅವು ಹೆದರಿಕೊಂಡು ನಾವು ನಮ್ಮ ಕರ್ತನ ಪ್ರೀತಿಯನ್ನು ತೊರೆದು ಬಿಡಬೇಕು. ಆತನ ಹೆಸರನ್ನು ಮತ್ತು ಉದ್ದೇಶವನ್ನು ಅಲ್ಲಗಳೆಂದು ಆತನ ಹೆಜ್ಜೆನಾಡಿನಲ್ಲಿ ಮುಂದುವರೆಯದೇ ಇರಬೇಕು. ಇಲ್ಲ, ಈ ಅನುಭವಗಳ ಮೂಲಕ ನಾವು ಜಯಶಾಲಿಗಳಾಗಿ ಅಭಿವೃದ್ಧಿ ಹೊಂದಿಕೊಳ್ಳುವುದು ಸಾಧ್ಯ. ನಾವು ಜಯಗಳಿಸಲು ಏನೂ ಇಲ್ಲವಾದಲ್ಲಿ ಮಾರ್ಗವೆಲ್ಲ ಸುಲಲಿತವಾಗಿದ್ದು ಯಾವುದೇ ಅಹಿತಕರವಾದ ಅಡ್ಡಿಗಳು ಇಲ್ಲದಲ್ಲಿ ನಾವು ಜಯಶಾಲಿಗಳಾಗುವುದು ಹೇಗೆ? ನಮ್ಮನ್ನು ದೇವರ ಕರುಣೆ ಮತ್ತು ಆಶೀರ್ವಾದಗಳನ್ನು ಸ್ವೀಕರಿಸುವವರನ್ನಾಗಿ ಮಾಡಲಾಗಿದೆ. ನಾವು ಎಷ್ಟರ ಮಟ್ಟಿಗೆ ಆತನ ಪ್ರೀತಿ ಮತ್ತು ದಯೆಯಲ್ಲಿ ನೆಲೆಗೊಳ್ಳುವುದು ಅರ್ಹರಾಗಿದ್ದೇವೆ ಎಂಬುದು ಈಗ ಆತನು ನಮ್ಮನ್ನು ಪರೀಕ್ಷಿಸುವನಾಗಿದ್ದಾನೆ. ನಾವು ಅದರಲ್ಲಿ ನೆಲೆಗೊಳ್ಳಬೇಕೆಂದು ಆತನ ಚಿತ್ತವಾಗಿದೆ ಮತ್ತು ಇದಕ್ಕಾಗಿ ಆತನು ಎಲ್ಲ ರೀತಿಯ ಏರ್ಪಾಡುಗಳನ್ನು ಮಾಡಿರುತ್ತಾನೆ. ಇಂತಹದಾದರೂ ಆತನು ನಮ್ಮನ್ನು ಪ್ರಚೋದಿಸುವುದಿಲ್ಲ. ನಾವು ಮನಗಂಡಿದ್ದೇನೆಂದರೆ ನನಗೆ ಅವಿಶ್ವಾಸವಿದೆ, ನಾವು ಮರಣದ ಭೀತಿಯಾಗಲಿ ಅಥವಾ ಜೀವದ ಮೇಲಿನ ಆಸೆಯಾಗಲಿ ಬೇರೆ ಯಾವುದೇ ಆಗಲಿ, ಕ್ರಿಸ್ತನಲ್ಲಿ ಪ್ರಕಟವಾದ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ನಾವು ಬಿಡುವುದಿಲ್ಲವೆಂದು ದೃಢ ನಿರ್ಧಾರ ಮಾಡಿದ್ದೇವೆ. ಈಗ ಸೃಷ್ಟಿಸಲ್ಪಟ್ಟಿರುವ ಅಥವಾ ಮುಂದೆ ಸೃಷ್ಟಿಸಬಹುದಾದ ದೇವರ ಬೇರೆ ಯಾವ ಜೀವಿಯಾಗಲಿ, ದೇವದೂತರುಗಳಾಗಲಿ, ಮಹತ್ವಗಳಾಗಲಿ ಅಥವಾ ಶಕ್ತಿಗಳಾಗಲಿ ನಮ್ಮಲ್ಲಿರುವ ದೇವರ ದಯೆಯನ್ನು ತಡೆಯಲು ಅಥವಾ ಬದಿಗೆ ಸರಿಸಲು ಸಾಧ್ಯವೇ ಇಲ್ಲ. ಈ ಎಲ್ಲವುಗಳಲ್ಲಿ ನಾವು ವಿಜಯಿಗಳಿಗಿಂತಲೂ ಹೆಚ್ಚಾಗಿದ್ದೇವೆ. ನಮ್ಮನ್ನು ಪ್ರೀತಿಸುವವನ ಮೂಲಕ ನಾವು ದೇವರ ಯೋಜನೆಯಲ್ಲಿ ದೇವರ ಮಕ್ಕಳಾಗಿ ಸ್ವೀಕರಿಸಲ್ಪಟ್ಟಿದ್ದೇವೆ. ನಮ್ಮ ಕರೆ ಮತ್ತು ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳುವುದು. ಮೇಕಿಂಗ್ ಅವರ್ ಕಾಲಿಂಗ್ ಅಂಡ್ ಎಲೆಕ್ಷನ್ ಶೂರ್, 2 ಪೀಟರ್ 1:10-11. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಹಿಂದೆಯೇ ಹೇಳಿರುವಂತೆ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವುಗಳೆಲ್ಲವೂ ಯಥೇಚ್ಛವಾಗಿದ್ದರೆ ನಾವು ಸೋಮಾರಿಗಳು, ನಿಷ್ಫಲರೂ ಆಗುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಈ ಆಯ್ಕೆಯಲ್ಲಿ ಮುಖ್ಯವಾದ ಹಂತಗಳು ದೇವರಿಗೆ ಸಂಬಂಧಿಸಿದವುಗಳು. ಅವು ಯಾವುದೆಂದರೆ, ಅಂತಹ ಒಂದು ನೂತನ ಸೃಷ್ಟಿಯನ್ನು ಉಂಟು ಮಾಡುವ ಪೂರ್ವ ನಿರ್ಧಾರ, ಎರಡನೇದು ಅಗತ್ಯವಾದ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವುದು ಕೆಲವರಿಗೆ ಕರೆ, ಮೂರನೇದು ಆಹ್ವಾನಿತರು ಕರೆಗೆ ಹೊಂದಾಣಿಕೆಯಾಗುವಂತೆ ಸ್ಪಂದಿಸಿ ಹಾಗೂ ಒಪ್ಪುವ ಸ್ಥಿತಿಯನ್ನು ತಲುಪುವ ವಿಷಯ ಬಗ್ಗೆ ಮಾಡಿರುವ ಏರ್ಪಾಡುಗಳು. ಮತ್ತೊಂದೆಡೆಯಲ್ಲಿ ಆಯ್ಕೆಯಾದವರು ಮುಖ್ಯವಾದ ಕೆಲವು ಹೆಜ್ಜೆಗಳನ್ನು ಇಡುವ ನಿರ್ಧಾರ ತೆಗೆದುಕೊಳ್ಳಬೇಕು. 1, ಕರೆಯಲ್ಪಟ್ಟವರಾಗಿ ಈ ಎಲ್ಲ ಸಿದ್ಧತೆಗಳು, ವ್ಯವಸ್ಥೆಗಳು ಅವರಿಗಾಗಿ ಮಾಡಲ್ಪಟ್ಟಿದೆ. ಆದ್ದರಿಂದ ಅವರು ಈ ಕರೆಯನ್ನು ಅಂಗೀಕರಿಸಬೇಕು ಮತ್ತು ಪೂರ್ಣವಾದ ಪ್ರತಿಷ್ಠೆಯನ್ನು ಮಾಡಿಕೊಳ್ಳಬೇಕು. 2, ಅವರು ತಮ್ಮ ಕರೆಯ ಸ್ಫೂರ್ತಿಗೆ ತಕ್ಕಂತೆ ಪ್ರೇರಿತರಾಗಬೇಕು ಮತ್ತು ಅದರಂತೆ ತಾವು ಆಶೀರ್ವಾದಗಳನ್ನು ಮೆಚ್ಚುವಂತರಾಗಿರಬೇಕು. ಅವು ಉತ್ಸಾಹದೊಡನೆ ಅದಕ್ಕೆ ಅಂಟುಕೊಂಡಿರುವ ಷರತ್ತುಗಳಿಗೆ ಮತ್ತು ಇತಿಮಿತಿಗಳನ್ನು ತಮ್ಮನ್ನು ಅನ್ವಯಿಸಿಕೊಂಡವರಾಗಿರಬೇಕು. ಈ ಎಲ್ಲ ಷರತ್ತುಗಳು, ಇತಿಮಿತಿ ಸಂಕ್ಷಿಪ್ತವಾಗಿ ದೇವರ ಪ್ರೀತಿಯ ಮಗನಿಗೆ ಹೃತ್ಪೂರ್ವಕ ಪ್ರೀತಿ ಭರಿತ ಇಷ್ಟದಿಂದ ಕೂಡಿದ್ದಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ